ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಈಗ ಸಾರ್ವಜನಿಕರು ನೀರಿನ ಬಳಕೆಯನ್ನು ಯಾವ ರೀತಿ ಮಾಡ್ಬೋದು? ಸರ್ ಈಗ ನಮ್ಮ ಮೂಲ ಉದ್ದೇಶ ಅಂದರೆ ಗ್ರಾಮ ಪಂಚಾಯತಿಯ ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು ಕುಡಿಯುವ ನೀರು ಸೌಲಭ್ಯ ಮತ್ತು ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಪಂಚಾಯತಿಯ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿರ್ತದೆ. ಅದರಲ್ಲಿ ಪ್ರಮುಖವಾಗಿ ಕುಡಿಯುವ ನೀರು, ಈಗ ನೀರು ಬೇಸಿಗೆ ಕಾಲ ಪ್ರಾರಂಭ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ನಮ್ಮ ಪಂಚಾಯತಿ ಆಡಳಿತ ವತಿಯಿಂದ ನಾವು ನೀರನ್ನು ಸರಬರಾಜು ಮಾಡೋದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸವಲತ್ತುಗಳನ್ನು ಮತ್ತು ಕುಡಿಯುವ ನೀರಿನ ಮೂಲಗಳನ್ನು ನಾವು ಮಾಡಿ ಇಟ್ಕೊಂಡಿದ್ದೀವಿ. ಈಗ ಹಾಗೆಯೇ ನಾವು ಈಗ ಸಾರ್ವಜನಿಕರಿಗೂ ಕೂಡ ಮನವರಿಕೆ ಮಾಡಬೇಕಾಗಿರುವಂಥದ್ದು ಪ್ರಮುಖವಾಗಿರ್ತದೆ. ಯಾಕೆಂದರೆ ಕುಡಿಯುವ ನೀರು ಈಗ ಪ್ರಮಾಣದಲ್ಲಿ ಕಡಿಮೆ ಆಗೋದ್ರಿಂದ ಬೇಸಿಗೆ ಕಾಲ ಪ್ರಾರಂಭ ಆಗೋದ್ರಿಂದ ಸಾರ್ವಜನಿಕರು ನಮ್ಮ ಜೊತೆ ಸಹಕಾರವನ್ನು ಕೂಡ ಮಾಡಬೇಕು. ಜೊತೆಗೆ ನಾವು ಕೂಡ ಹೆಚ್ಚುವರಿ ಬಾವಿಗಳನ್ನು ತೋರಿಸಿ ಕೋಟಿನ್ ಫೈನಾನ್ಸಲ್ಲಿ ಬೋರ್ಗಳನ್ನು ಕೊರಿಸಿ ಇಟ್ಕೊಂಡಿದ್ದೀನಿ. ಆ ಥರ ಏನಾದ್ರು ಸಮಸ್ಯೆ ಇದೆ ಅಂತೇಳಿ ಹಾಗೆಯೇ ಈಗ ಇರುವಂತಹ ಮೂಲಗಳಿಂದ ಕೂಡ ನಮ್ಮ ನೀರು ಸರಾಗೋದು ಆಗ್ತಾ ಇದೆ. ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡೋದು ಏನಪ್ಪ ಅಂತಂದರೆ, ಕುಟುಂಬಗಳು ತಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ನಲ್ಲಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಬೇಕು. ಬಳಕೆ ಮಾಡಿಕೊಂಡು ತಮಗೆ ಹೆಚ್ಚುವರಿಯಾಗಿ ನೀರಿನ ಒಂದು ಏನು ಶೇಖರಣೆಗೆ ಅವಕಾಶ ಇತ್ತು ಅಂದರೆ ಎಲ್ಲ ಕಡೆ ಮಾಡಿಕೊಂಡು ಅದನ್ನು ನಂತರದಲ್ಲಿ ಅದನ್ನು ಹಂಗೆ ತೆರೆದು ಬಿಟ್ಬಿಡ್ಬೋದು. ಯಾಕೆಂದರೆ ನೀರೆಲ್ಲ ಹರಿದೋಗಿ ನಮಗೆ ಸುಮ್ಮನೆ ತೊಂದರೆ ಆಗುತ್ತೆ, ಅದನ್ನು ಬೇಕಾದಂಥವ್ರಿಗೆ ನೀರು ತಲುಪೋ ಇಲ್ಲಿ ಇರೋದಿಲ್ಲ. ಹಾಗೆ ನೀರಿನಿಂದ ನೀರು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ನೀವು ಟ್ಯಾಪ್ಗಳನ್ನ ಆಫ್ ಮಾಡಿದ್ರೆ ಪಾಪ ಮೇಲೆ ಎತ್ತರವಾದ ಪ್ರದೇಶಗಳಿರುವಂಥದ್ದು ಕೂಡ ನೀವು ಸರಾಗ ಹೋಗಿರ್ಬೋದು, ಅಲ್ಲಿಗೂ ಕೂಡ ನೀರಿನ ಅಭಾವ ಆಗುತ್ತೆ. ನಮ್ಮ ಇಲಾಖೆಯ ಅಧಿಕೃತ ಸಾಮಾಜಿಕ ಮಾಧ್ಯಮ ಪುಟಗಳು ಸಬ್ಸ್ಕ್ರೈಬ್ ಮಾಡಿ.